ನಿಯಂತ್ರಣ ಹಿನ್ನೆಲೆಯಲ್ಲಿ ಕಳೆದ 86 ದಿನಗಳಿಂದ ಬಂದ್ ಆಗಿದ್ದ ಮೃಗಾಲಯ ಇಂದು ಪುನರಾರಂಭವಾಗಿದೆ. ಬೆಂಗಳೂರು ಕೂಗಳತೆ ದುರದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಸೇರಿದಂತೆ ರಾಜ್ಯದ 9 ಮೃಗಾಲಯಗಳು ಇಂದಿನಿಂದ ತೆರೆದಿದ್ದು, ಮುಂಜಾಗ್ರತಾ ಕ್ರಮಗಳೊಂದಿಗೆ ಝೂಗೆ ಆಗಮಿಸುವ ಪ್ರವಾಸಿಗರನ್ನ ಮೃಗಾಲಯದ ಆಡಳಿತ ಮಂಡಳಿ ಸ್ವಾಗತಿಸುತ್ತಿದೆ. ಆನ್ಲೈನ್ ಮೂಲಕ ಟಿಕೆಟ್ ಬುಕ್ಕಿಂಗ್. ಆಗಮಿಸುವ ಪ್ರವಾಸಿಗರಿಗೆ ಹಸಿರು ಛತ್ರಿ ವಿತರಣೆ. ಹೌದು, ಕೊರೋನಾ ವೈರಸ್ ಲಾಕ್ಡೌನ್ ಹಿನ್ನೆಲೆ ಮೃಗಾಲಯಗಳು ಬಂದ್ ಆಗಿದ್ರಿಂದ ಪ್ರಾಣಿಪ್ರಿಯರು ತಮ್ಮ ನೆಚ್ಚಿನ ಪ್ರಾಣಿ ಪಕ್ಷಿಗಳನ್ನು ನೋಡದೆ ನಿರಾಸೆ ಅನುಭವಿಸಿದ್ರು. ಆದರೆ ಇದೀಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಲಾಕ್ಡೌನ್ ಸಡಿಲಿಕೆ ಮಾಡಿರುವ ಹಿನ್ನೆಲೆ ಇಂದು ಬೆಂಗಳೂರಿನ ಕೂಗಳತೆ ದೂರದಲ್ಲಿರೋ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಪುನಾರಂಭವಾಗಿದ್ದು, ಪ್ರಾಣಿ ಪ್ರಿಯರು ಆಗಮಿಸಿ ತಮ್ಮ ನೆಚ್ಚಿನ ಪ್ರಾಣಿ ಪಕ್ಷಿಗಳನ್ನು ನೋಡಿ ಖುಷಿಪಟ್ಟರು. ರಾಜ್ಯ ಸರ್ಕಾರದ ಅನುಮೋದನೆಯಂತೆ ಇಂದು ಪಾರ್ಕ್ನ ಅಧಿಕಾರಿಗಳು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದು, ಪ್ರವೇಶ ದ್ವಾರಗಳ ಬಳಿ ಸ್ಯಾನಿಟೈಸರ್ ಹಾಗೂ ಬಂದಂತಹ ವಾಹನಗಳಿಗೆ ಔಷಧಿ ಸಿಂಪಡಣೆ ಮಾಡುವುದು, ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಅನ್ನು ಕಡ್ಡಾಯಗೊಳಿಸಿ ಅಧಿಕಾರಿಗಳು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡು ಪ್ರವಾಸಿಗರನ್ನ ಇಂದು ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಬರಮಾಡಿಕೊಂಡ್ರು. ಈಗ ಅರ್ಲಿ ಬರ್ಡ್ಸ್ ಯಾರು ಬಂದಿದ್ದಾರೆ ಅವರು ತುಂಬಾ ಎಂಥೂಸಿಯಾಸಮ್ ಅಲ್ಲಿ ಬಂದಿದ್ದಾರೆ, ಅವರು ನೋಡ್ತಾ ಇದ್ದಾರೆ. ಅವರಿಗೆ ನಾವು ಕಾಂಪ್ಲಿಮೆಂಟ್ರಿ ಅಂತ ಫಸ್ಟ್ ಯಾರು ವಿಸಿಟರ್ಸ್ ಇದ್ದಾರೆ ಅವರಿಗೆ ಬಸ್ ಸಫಾರಿ, ನಾನ್ ಎ ಸಿ ಬಸ್ ಸಫಾರಿ ನಾನು ಕೊಡ್ತಾ ಇದ್ದೀವಿ, ಅವರಿಗೆ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಜನ ಇಷ್ಟೂ ಬರಲಿ, ಬಟ್ ಈ ದಿಸ್ ಇಸ್ ದ ರೈಟ್ ಟೈಮ್ ಟು ವಿಸಿಟ್ ಅಂತ ಹೇಳ್ತಾ ಇದ್ದೀವಿ. ಯಾಕೆಂದರೆ ಕ್ರೌಡ್ ಇಲ್ಲ, ತುಂಬ ನೀಟಾಗಿ ಅನಿಮಲ್ಸ್ ಒಬ್ಸರ್ವ್ ಮಾಡ್ಬೋದು, ಅನಿಮಲ್ಸ್ ಖುಷಿಯಾಗಿದ್ದಾರೆ. ಸೊ ಇಟ್ ದಿಸ್ ಇಸ್ ದ ರೈಟ್ ಟೈಮ್ ಟು ವಿಸಿಟ್. ಐ ಅಪೀಲ್ ಟು ಪೀಪಲ್, ಹೆದರಿಕೆ ಏನು ಬೇಡ, ಎಲ್ಲ ನಾನು ಸಿದ್ಧತೆ ಮಾಡಿದ್ದೀವಿ. ಸರ್ಕಾರದ ಆದೇಶ ಪ್ರಕಾರ ಎಲ್ಲ ಸಿದ್ಧತೆ ಇದೆ, ಮತ್ತು ಹಿಯರ್ ಇಲ್ಲಿ ನಮಗೆ ಫ್ರೆಶ್ ಏರ್ ಇದೆ, ಮತ್ತು ವಾಕ್ ಮಾಡ್ಬೋದು, 2-3 ಕಿಲೋಮೀಟರ್ ವಾಕಿಂಗ್ ಮಾಡ್ಬೋದು. ಆನ್ಲೈನ್ ಟಿಕೆಟಲ್ಲಿ ಬಗ್ಗಿ ಕೂಡ ಬುಕ್ ಮಾಡ್ಬೋದು. ಬ್ಯಾಟರಿ ಆಪರೇಟೆಡ್ ವೆಹಿಕಲ್ಗೆ ನಾವು ಶಾರ್ಟಲ್ಲಿ ಬಗ್ಗಿ ಅಂತ ಕರಿತೇನೆ, ಅದು ಒಂದೊಂದು ಫ್ಯಾಮಿಲಿ ಬುಕ್ ಮಾಡ್ಬೋದು, ಯಾರಿಗೆ ನಡಿಲಿಕ್ಕೆ ಇಷ್ಟ ಇಲ್ಲ ಅವರು. ಮತ್ತು ಒಳ್ಳೆ ಶೂಸ್, ಸ್ಪೋರ್ಟ್ಸ್ ಶೂಸ್ ಹಾಕಿ ವಾಕ್ ಮಾಡಲಿಕ್ಕೆ ಸಿದ್ಧತೆಯಾಗಿ ಬನ್ನಿ. ಇನ್ನು ಪಾರ್ಕಿಗೆ ಬರುವ ಪ್ರವಾಸಿಗರು ಸಫಾರಿ, ಮೃಗಾಲಯ, ಚಿಟ್ಟೆ ಪಾರ್ಕ್, ಬ್ಯಾಟರಿ ಚಾಲಿತ ವಾಹನ ಸೇರಿದಂತೆ ವಾಹನದ ಪಾರ್ಕಿಂಗ್ ಟಿಕೆಟ್ಗಳನ್ನು ಸಂಪೂರ್ಣ ಆನ್ಲೈನ್ ವ್ಯವಸ್ಥೆ ಮಾಡಿದ್ರು. ಇದನ್ನು ತಿಳಿಯದೆ ಬಂದಂತ ಪ್ರವಾಸಿಗರಿಗೆ ಆನ್ಲೈನ್ ಮೂಲಕ ಬುಕ್ ಮಾಡೋಕೆ ಸಿಬ್ಬಂದಿಯನ್ನು ಕೂಡ ಸಹಾಯ ಮಾಡೋಕೆ ನಿಯೋಜನೆ ಮಾಡಲಾಗಿತ್ತು. ಅದಲ್ಲದೆ ಪ್ರವೇಶ ದ್ವಾರದ ಬಳಿ ಗ್ರೀನ್ ಮ್ಯಾಟ್ ಹಾಕಿ ಅದರಲ್ಲಿ ಔಷಧಿ ಸಿಂಪಡಣೆ ಮಾಡಿದ್ದು, ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಪ್ರವೇಶಿಸುವ ಪ್ರವಾಸಿಗರು ಅಲ್ಲಿ ಹೆಜ್ಜೆಯನ್ನಿಟ್ಟು ಹೋಗುವಂತೆ ಮಾಡಿದ್ದಾರೆ. ಇದರಿಂದ ಒಳಭಾಗದಲ್ಲಿ ಓಡಾಡೋ ಪ್ರವಾಸಿಗರಿಂದ ಪ್ರಾಣಿಗಳಿಗೆ ಯಾವುದೇ ರೀತಿ ಸಮಸ್ಯೆಯಾಗದಂತೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಅಧಿಕಾರಿಗಳು ಹಾಗೂ ವೈದ್ಯಕೀಯ ಸಿಬ್ಬಂದಿ ಮುಂಜಾಗ್ರತಾ ಕ್ರಮ ವಹಿಸಿದ್ದಾರೆ. ಇನ್ನು ಕುಟುಂಬ ಸಮೇತರಾಗಿ ಬನ್ನೇರುಘಟ್ಟಕ್ಕೆ ಆಗಮಿಸಿದ ಕೆಲವರು ಹಲವಾರು ದಿನಗಳಿಂದ ಮನೆಯಲ್ಲೇ ಇದ್ದು ಬೋರ್ ಆಗಿತ್ತು, ಉದ್ಯಾನವನದಲ್ಲಿ ಪ್ರಾಣಿಗಳನ್ನ ಮತ್ತೆ ನೋಡುವ ಅವಕಾಶ ಸಿಕ್ಕಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ರು. ಲಾಕ್ಡೌನ್ ಆಗಿ ಫಸ್ಟ್ ನಾವು ಬನ್ನೇರುಘಟ್ಟ ಪಾರ್ಕಿಗೆ ಇವತ್ತು ನ್ಯಾಷನಲ್ ಪಾರ್ಕ್ ಬಂದಿದ್ದೀವಿ. ಎಂಟ್ರಿ ಆಗಿದ್ದಿಂದ ನೋಡ್ತಾ ಇದ್ದೀವಿ, ಸೇಫ್ಟೀಸ್ ಎಲ್ಲ ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ. ಹ್ಯಾಂಡ್ ಸ್ಯಾನಿಟೈಸರು ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದೆಲ್ಲ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾಯಿದ್ದಾರೆ. ಯಾರನ್ನೂ ಅಷ್ಟು ಬೇಗ ಬಿಟ್ಟಿಲ್ಲ, ಟೈಮಿಂಗ್ಸ್ ಇಟ್ಟಿದ್ದಾರೆ, ಅಂದರೆ ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ಒಳಗಡೆ ಹೋಗಬೇಕಂತ, ಅದೆಲ್ಲ ತುಂಬ ಚೆನ್ನಾಗಿದೆ. ಒಳಗಡೆ ಹೋಗಿದ್ಮೇಲೆ ಇನ್ನು ನೋಡಬೇಕಾಗಿದೆ ಮಾಡಿದ್ದಾರೆ. ಅವರೇ ಹೆಲ್ಪ್ ಮಾಡಿದರು ಯಾವ ಥರ ಬುಕ್ ಮಾಡಬೇಕಂತೇನು, ಆದರೆ ಅವರು ಜಸ್ಟ್ ಗೈಡ್ ಮಾಡಿದರು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಯಾವ ಥರ ಬುಕ್ ಮಾಡಬೇಕಂತ ಆನ್ಲೈನಲ್ಲಿ ಗೈಡ್ ಮಾಡಿದ್ರು. ಅದೇ ತುಂಬ ಚೆನ್ನಾಗಿ ಅನಿಸ್ತಾ ಇದೆ, ಫಸ್ಟ್ ಟೈಮ್ ನೋಡಬೇಕಂತ ಅದಕ್ಕೆ ವೆಯ್ಟ್ ಮಾಡ್ತಾ ಇದೆ ಹೆಂಗೆ ಅಂತ. ನಾನು ತುಂಬ ಇದು ಮೋಸ್ಟ್ಲಿ ಮೋರ್ ದ್ಯಾನ್ 15 ಟೈಮ್ಸ್ ನಾನು ವಿಸಿಟ್ ಮಾಡಿದ್ದೀನಿ ಆಫ್ಟರ್ ಲಾಕ್ಡೌನ್, ಇದು ಫಸ್ಟ್ ಬಂದಿದ್ದೀನಿ, ನೋಡಬೇಕಾಗಿದೆ. ಆದರೆ ನಮಗೆ ನಂಬಿಕೆ ಇತ್ತು ಅಂದರೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ 100% ಇಲ್ಲೆಲ್ಲ ಅಂತ, ಯಾಕಂದ್ರೆ ನಾನು ತುಂಬ ಸತಿ ವಿಸಿಟ್ ಮಾಡಿದ್ರೆ ನಾರ್ಮಲ್ಸ್ ಅಲ್ಲೇ ಚೆನ್ನಾಗಿರುತ್ತೆ. ಈ ಥರ ಆಗಿದ್ದರಿಂದ ಖಂಡಿತ ಅವರು ಎಲ್ಲ ಫಾಲೋ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡು ನಾವು ಬಂದಿದ್ದೀವಿ. ಡಿಫ್ರೆಂಟ್ ಚೆನ್ನಾಗಿ ಅನಿಸ್ತಾ ಇದೆ, ತುಂಬ ಚೆನ್ನಾಗಿದೆ ಇವಾಗ ಬಿಸಿಲಿಗೆ, ಮತ್ತು ಮೇಂಟೈನ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ತುಂಬ ಚೆನ್ನಾಗಿದೆ. ತುಂಬ ಲಾಕ್ಡೌನಿಂದ ಮನೇಲಿದ್ವಿ, ಈಗ ಓಪನ್ ಆಗಿದೆ ಅಂತ ನನಗೆ ಗೊತ್ತಾಯಿತು. ಸೊ ಹಿಂಗೆ ಬರ್ತಿದ್ವಿ, ಅಂದಿವೆ
ಇಲ್ಲಿ ಆನ್ಲೈನ್ನಲ್ಲೆಲ್ಲ ಫೆಸಿಲಿಟಿ ಕೊಟ್ಟರು, ವೈಫೈ ಆನ್ ಮಾಡಿದ್ರು, ನಾವೆಲ್ಲ ಹಾಟ್ಸ್ಪಾಟಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಕಾರ್ಗೆಲ್ಲ ಸ್ಯಾನಿಟೈಸ್ ಮಾಡಿದ್ರು, ನಮಗೂ ಸ್ಯಾನಿಟೈಸರ್ ಎಲ್ಲ ಯೂಸ್ ಮಾಡೋಕ್ಕೆ ಇದು ಮಾಡಿಕೊಟ್ಟಿದ್ದಾರೆ, ಅವೈಲಬಲ್ ಇದೆ, ಮಗುಗೂ ಎಲ್ಲ ಥರ್ಮಸ್ ಸ್ಕ್ರೀನಿಂಗ್ ಎಲ್ಲ ಮಾಡಿದ್ದಾರೆ. ಸೊ ನಮಗೆ ತುಂಬ ಸೇಫ್ಟಿಯಾಗಿ ಬಂದಿದ್ದೀವಿ, ಒಳಗಡೆ ಸೇಫ್ಟಿಯಾಗಿ ಹೋಗ್ತೀವಿ ಅನ್ನೋ ಇದಿದೆ. ಸೊ ನಾವು ನೋಡಿಕೊಂಡು ಹೋಗ್ತೀವಿ. ಒಟ್ಟಲ್ಲಿ ಹಲವಾರು ದಿನಗಳಿಂದ ಪ್ರಾಣಿ ಪ್ರಿಯರು ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಭೇಟಿ ನೀಡೋಕೆ ಸಾಧ್ಯ ಆಗಿರಲಿಲ್ಲ. ಈಗ ಮತ್ತೆ ಈ ಅವಕಾಶ ಕಲ್ಪಿಸಲಾಗಿದ್ದು, ಪ್ರಕೃತಿ ಹಾಗೂ ಪ್ರಾಣಿ ಪ್ರಿಯರು ಬನ್ನೇರುಘಟ್ಟಕ್ಕೆ ಆಗಮಿಸಿ ಮತ್ತೆ ಪ್ರಾಣಿ ಪಕ್ಷಿಗಳನ್ನ ವೀಕ್ಷಣೆ ಮಾಡಬಹುದಾಗಿದೆ. ಅಂಬರೀಶ್, ಡೆಮಾಕ್ರೆಟಿಕ್ ಟಿವಿ, ಆನೇಕಲ್.